ಬೆಳಿಗ್ಗೆ ಆಗೋದನ್ನ ಯೋಗ ಡೇ ಸ್ಪೆಷಲ್ಲು. ಸೊ ನಿಮಗೆ ಐ ಥಿಂಕ್ ಮೊದಲನೇದಾಗಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ, ಬಿಕಾಸ್ ಫಸ್ಟ್ ಆಫ್ ಆಲ್ ಡಿ ಎನ್ ಎಸ್ ಎಡಿ ಸರ್ ಅವ್ರ ಜೊತೆ ಆ್ಯಂಡ್ ಶರತ್ ಸರ್ ಅವ್ರ ಜೊತೆ ಈ ಒಂದು ಇವೆಂಟ್ ಶೇರ್ ಮಾಡ್ತಾ ಇದ್ದೀವಿ. ತುಂಬ ಸ್ಪೆಷಲ್ ಇವೆಂಟು, ಯೋಗನೂ ತುಂಬ ತುಂಬ ಸ್ಪೆಷಲ್ ಅಭ್ಯಾಸ. ಸೊ ಯೋಗದ ಬಗ್ಗೆ ಐ ಥಿಂಕ್ ಎಜುಕೇಷನ್ ಆಲ್ರೆಡಿ ತುಂಬ ಇದೆ, ಆಚೆ ನಾಲೆಜ್ ತುಂಬ ಇದೆ. ಸೊ ಅದನ್ನ ಯೂಸ್ ಮಾಡಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಲೇ ನನಗೆ ಅನಿಸುತ್ತೆ. ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಾವಿವತ್ ಯೋಗದ ಬಗ್ಗೆ ಮಾತಾಡಲ್ಲ. ಓಕೆ, ಐ ಥಿಂಕ್ ಎಸ್ಪೆಷಲಿ ನಾನು ಒಂದು ಆ್ಯಡ್ ಮಾಡ್ತೀನಿ, ಯೋಗಾಂದ ನಮ್ಮದು ಸ್ಟ್ರೆಸ್ ಎಲ್ಲ ಹೋಗುತ್ತೆ, ಮೆಂಟಲಿ ಫಿಸಿಕಲಿ ಎಮೋಷನಲಿ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಈಗ ನಮ್ಮದು ಸೆಲ್ಫ್ ಆ್ಯಂಡ್ ಸೊಸೈಟಿದ ಬಗ್ಗೆ ಒಂದು ಥೀಮ್ ಇದೆ. ಸೊ ಐ ಥಿಂಕ್ ನಾವೆಲ್ಲರೂ ಯೋಗ ಅಭ್ಯಾಸ ಮಾಡಿದರೆ ನಮ್ಮಲ್ಲಿ ಅದಿರೋದು ಆ ಕೋಪ ಇರಲಿ, ಆ ಸ್ಟ್ರೆಸ್ ಇರಲಿ, ಅದೆಲ್ಲ ಹುಟ್ಟೋಗುತ್ತೆ. ಆ್ಯಂಡ್ ನಾವೆಲ್ಲರೂ ಕಾಮ್ ಆಗಿ ಒಂದು ಹ್ಯಾಪಿ ಸೊಸೈಟಿಯಲ್ಲಿ ಇರ್ಬೋದು. ಸೊ ಐ ಥಿಂಕ್ ದಟ್ ಈಸ್ ದ ಟೇಕ್ ಅವೇ ಇಯರ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಾಗೆ. ನೀವು ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತೀರಾ? ಎಷ್ಟು ಅವರ್ ಮಾಡ್ತೀರಾ? ನಾನು ಮಾಡ್ತೀನಿ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ, ಬಟ್ ಇಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಏನಾದರೂ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇಮಿಡಿಯೇಟಾಗಿ ಬೆನಿಫಿಟ್ಸು ಆ ಎಫೆಕ್ಟ್ ನಮಗೆ ಅನಿಸುತ್ತೆ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಯೂಶ್ವಲಿ ಸಿಂಗಲ್ ಒಬ್ಬೊಬ್ಬರೇ ಮಾಡ್ತೀರಾ ಅಥವಾ ಎಲ್ಲಾದರೂ ಕ್ಲಾಸಸ್ಗೆ ಹೋಗಿ ಮಾಡ್ತೀರಾ? ಇವತ್ತು ಇಷ್ಟೊಂದು ಜನದ ಜೊತೆ ಯೋಗ ಮಾಡಿದ್ದೆ ತುಂಬ ಚೆನ್ನಾಗಿ ಅನಿಸ್ತು. ಐ ಥಿಂಕ್ ಎಲ್ಲರೂ ಆ ಒಂದು ಎನರ್ಜಿ, ಆ ಪಾಸಿಟಿವಿಟಿ ಇರಲಿ, ನಾವು ಯಾಕೆ ಸೇರಿದ್ವಿ ಅಂತ ಒಂದು ಮ್ಯೂಚುವಲ್ ಎಫರ್ಟ್ ಇರಲಿ, ಅದೆಲ್ಲ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ನನಗೆ ಏನು ಅನಿಸ್ತು ಅಂದರೆ ಆ ಯೋಗ ಪ್ರಾಕ್ಟೀಸ್ ಆದ ತಕ್ಷಣ ಅದು ಫುಲ್ ಒಂದು ಕಾಮ್ ಪಾಸಿಟಿವ್ ಎನರ್ಜಿ ಇತ್ತು. ಸೊ ಇಟ್ ವಾಸ್ ವೆರಿ ವೆರಿ ನೈಸ್, ಸ್ಪೆಷಲ್ ಆಗಿತ್ತು ಒಂಥರ.